ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ಗೆಳೆಯರೇ, ನನ್ನ ಹೆಸರು ಮನೋಜ್ ಅಂತ ಗೊತ್ತಿರಬೇಕು. ಫ್ರಮ್ ಪಾಸ್ಟ್ 16-17 ಇಯರ್ಸ್ ನಾನು ಒಂದು ಫುಲ್ ಪ್ರೊಫೆಷ್ನಲ್ ಬ್ರೀಡ್ರು. ನನ್ನ ಹತ್ರ ಎಲ್ಲ ಥರದ್ದು ಬ್ರೀಡ್ಸ್ ಐತೆ, ಮೇಯ್ನಾಗಿ ಬಾಕ್ಸರ್ಸು, ಗೋಲ್ಡನ್ ರೆಟ್ರಿವರ್ಸು, ರಾಟ್ ವೀಲರ್ ಮತ್ತು ಜರ್ಮನ್ ಶೆಫರ್ಡ್ಸು. ಇದರಲ್ಲಿ ಸ್ಪೆಷಾಲಿಟಿ ನಾನು ನಂದಿ ಕೆನಲ್ ಬಂದ್ಬಿಟ್ಟು KCI ರಿಜಿಸ್ಟರ್ಡ್ ಕೆನಲ್ಲು ಬ್ಯಾಂಗ್ಳೂರಲ್ಲಿ RT ನಗರ್ ಅಂತ ಪ್ಲೇಸಲ್ಲಿ ನೀರು ಪುಷ್ಪಾಂಜಲಿ ಥಿಯೇಟರ್ ಅಲ್ಲೇ ನಂದು ಕೆನಲ್ ಇರೋದು. ಸೊ ಯಾವ ಬೇಕಾದ್ರೂ ಬಂದು ವಿಸಿಟ್ ಮಾಡ್ಬೋದು. ನನ್ನ ಹತ್ರ ಯಾರ ಬ್ರೀಡ್ಸ್ ಅಲ್ಲ, ಎಲ್ಲ ಚಾಂಪಿಯನ್ಸು, ಎಲ್ಲ 4-4 CC ಮತ್ತು ಬೆಸ್ಟ್ ಆಫ್ ಬ್ರೀಡ್ಸ್ ಈ ಥರ ನನ್ನ ಹತ್ರ ಸ್ಪೆಷಲ್ ಬ್ರೀಡ್ಸೇ ನನ್ನ ಹತ್ರ ಸಿಗೋದು. ಆಮೇಲೆ ಯಾವುದೇ ಕಾರಣಕ್ಕೂ ಈ ಲೋಕಲ್ ಬ್ರೀಡ್ಸು ಈ ಥರ ಎಲ್ಲ ನಾನು ಸೇಲ್ ಮಾಡೋಂಗಿಲ್ಲ. ಏನಕ್ಕಂದರೆ ನನ್ನ ಕೆನಲ್ ಬಂದ್ಬಿಟ್ಟು KCI ಅಂತ ಸರ್ಟಿಫೈಡ್ ಕೊಟ್ಟಿದೆ. ಸೊ ನಾನು ಒಂದು ಪ್ರೊಫೆಷ್ನಲ್ ಬ್ರೀಡರ್ ಆಗಿ ಎಲ್ಲ ಕ್ಲೈಂಟ್ಸ್ಗೆಲ್ಲ ಒಂದು ಜೆನ್ಯೂನ್ ಬ್ರೀಡ್ಸೇ ನಾನು ಸೇಲ್ ಮಾಡೋದು. ನಿಮಗೆ ಗೊತ್ತಿರಬೇಕು, ನಂದು ಹಳೆ ಕ್ಲೈಂಟ್ಸು, ಸೊ ಸುಮಾರು ಒಂದು ಪಾಸ್ಟ್ 15-16 ಇಯರ್ಸ್ ಕ್ಲೈಂಟ್ಸ್ ಎಲ್ಲ ನನ್ನ ಜೊತೆ ಇನ್ನೂ ಹಂಗೆ ಟಚಲ್ಲೇ ಇವಾಗ ತಂಕಫ್ಲಿದ್ದಾರೆ. ಸೊ ನನ್ನ ಹತ್ರ ಇರೋ ಬ್ರೀಡ್ಸು ನಾನು ಪೆಟ್ ಕ್ವಾಲಿಟಿನೂ ಸೇಲ್ ಮಾಡ್ತೀನಿ ಮತ್ತು ಶೋ ಕ್ವಾಲಿಟಿನೂ ಸೇಲ್ ಮಾಡ್ತೀನಿ, ಡಿಪೆಂಡಿಂಗ್ ಅಪಾನ್ ಕ್ಲೈಂಟ್ಸ್ ಮೇಲೆ. ಕೆಲವರು 5,000 ಪಪ್ಪಿ ಕೇಳ್ತಾರೆ, ಕೆಲವರು 50,000 ಫುಲ್ ಪಪ್ಪಿ ಕೇಳ್ತಾರೆ. ಸೊ ನಾನು ಬ್ರೀಡ್ ಮತ್ತು ಜೆನ್ಯೂನ್ ಆ ಕ್ವಾಲಿಟಿ ಬಗ್ಗೆ ನಾನು ತಿಳಿಸ್ಬಿಟ್ಟು ಕ್ಲೈಂಟ್ಸ್ಗೆ ನಾನು ಕೊಡೋದು ನಾನು. ಸೊ 5,000 ನನ್ನ ಹತ್ರ ಫುಲ್ ಪಪ್ಪಿ ಸಿಗ್ತೈತೆ ಇಲ್ಲ ಅಂತಿಲ್ಲ. ಯಾಕೆಂದರೆ ಒಂದು ಡಾಗ್ ಶೋ ಮಾಡಿ, ಒಂದು ಶೋ ವಿನ್ ಮಾಡಿ, ಆ ನಾಯಿನ ಇಷ್ಟು ಮಟ್ಟಕ್ಕೆ ಒಂದು ಲೆವೆಲ್ ತೊಗೊಂಡ್ಬರ್ಬೇಕಂದ್ರೆ ಅದು ಒಂದು ಸಾಮಾನ್ಯ ಇದಿಲ್ಲ. ಏನಂತಂದರೆ ನಮ್ಮಲ್ಲಿ ಬ್ರೀಡ್ಸು ಸ್ಟ್ಯಾಂಡರ್ಡಾಗಿ ಸಿಗ್ತೈತೆ, ಇಷ್ಟು ಮಾತ್ರ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಸರ್, ನಾನು ಸ್ಟಾರ್ಟಿಂಗ್ ಶುರು ಮಾಡಿದ್ದು ಬರೀ ಒಂದೇ ಒಂದು ನಾಯಿ ಮರಿಯಿಂದನೆ. 101 ಡಾಲ್ಮಿಷನ್ ಅಂತ ಒಂದು ಇಂಗ್ಲೀಷ್ ಫಿಲ್ಮ್ ಬಂತು, ಅದನ್ನು ನೋಡಿನೇ ನಾನು ಶುರು ಮಾಡಿದ್ದು. ಸರ್, ಇದು ನಾನು ಬಿಸ್ನೆಸ್ಗೋಸ್ಕರ ನಾನು ಶುರು ಮಾಡಿಲ್ಲ, ಒಂದು ಪೆಟ್ ಲವರ್ಗಂತ ನಾನು ಶುರು ಮಾಡಿದ್ದು. ಇದು ನಂದು ಒಂದು ತಲೆ ದೇವ್ರು ಬರೆದಿರೋದು. ಹಂಗೆ ನನ್ನ ಹತ್ರ ಇವಾಗ ಸುಮಾರು ಒಂದು 40-45 ಡಾಗ್ಸ್ ನನ್ನ ಹತ್ರ ಸೇರ್ಬಿಡ್ತು ಸರ್. ಇದು ಡಾಲ್ಮಿಷನ್ ಸರ್, 101 ಫಿಲ್ಮಲ್ಲಿ ನಿಮ್ಗೆ ನೋಡಿರ್ಬೇಕು ಡಾಲ್ಮಿಷನ್ನು. ಆ ಬ್ರೀಡೇ ಸರ್ ನಾನು ಸ್ಟಾರ್ಟ್ ಮಾಡಿದ್ದು. ಅದು ನನ್ನ ಮನೆ ನಮ್ಮ ತಂದೆ ಹತ್ರ ಜಗಳ ಮಾಡಿಕೊಂಡು ಅದನ್ನು ಸಾಕ್ಬೇಕಂತ ಸಾಕಿ ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ ಇವಾಗ. ಸರ್, ಇವಾಗ ಅಟ್ ಪ್ರೆಸೆಂಟು ನನ್ನ ಟಾಪ್ ಮೋಸ್ಟ್ ಬಾಕ್ಸರ್ಸ್ ನನ್ನ ಹತ್ರ ಇಂಡಿಯಲ್ಲಿ ಎಲ್ಲ ಚಾಂಪಿಯನ್ ನನ್ನ ಹತ್ರ ಡಾಗ್ಸ್ ಇರೋದು. ಟಾಪ್ ಮೋಸ್ಟ್ ಬಾಕ್ಸರ್ಸ್ ನೀವು ನೋಡ್ಬೋದು. ಆಮೇಲೆ ನನ್ನ ಹತ್ರ ಗೋಲ್ಡನ್ ರೆಟ್ರಿವರ್ ಅಂತ, ಇದು ಗೋಲ್ಡನ್ ರೆಟ್ರಿವರೇ ಚಾಂಪಿಯನೇ ನನ್ನ ಹತ್ರ. ಆಮೇಲೆ ಅದು ಬಿಟ್ಟರೆ ರಾಟ್ ವೀಲರ್ ಐತೆ, ಜೈನ್ ಸೈಜ್ ರಾಟ್ ವೀಲರು. ಆಮೇಲೆ ಜೈನ್ ಸೈಜ್ ಇದು ಜರ್ಮನ್ ಶೆಫರ್ಡ್ಸು. ಪ್ಲಸ್ ಇವಾಗ ಸದ್ಯಕ್ಕೆ ಸೈಬ್ರೇನ್ ಇವಾಗ ಫ್ಲಾಸ್ಕಿ ಇವಾಗ ನಾನು ತೊಗೊಂಬಂದಿದ್ದೀನಿ. ಸೊ ಇಷ್ಟೆಲ್ಲ ಬ್ರೀಡ್ಸ್ ಐತೆ. ಇನ್ನು ಟಾಯ್ ಬ್ರೀಡ್ಸಲ್ಲಿ ನೀವು ನಮ್ಮ ಶಾಪಿಗೆ ಬಂದು ನೋಡ್ಬೋದು, ಅಲ್ಲಿ ಟಾಯ್ ಬ್ರೀಡ್ಸು ಸುಮಾರು, ಅಲ್ಲಿ ಪೂಡಲು, ಮ್ಯಾಲ್ಟೀಸು, ಸಿಜ್ಜು, ಪಗ್ಗು, ಮತ್ತು ಟಾಯ್ ಪಾಮ್ರಿನ್, ಇಷ್ಟೆಲ್ಲ ಬ್ರೀಡ್ಸ್ ಅಲ್ಲಿ ಪೂಡಲೆಲ್ಲ ನೀವು ಶಾಪಲ್ಲಿ ನೋಡ್ಬೋದು. ಅಲ್ಲೂ ನಿಮಗೆ ಬನ್ನಿ ಸರ್, ತೋರಿಸ್ತೀನಿ ಅಲ್ಲಿ ಶಾಪಲ್ಲಿ. ಹೌದು ಸರ್, ಬಾಕ್ಸರ್ ಅಂತಂದರೆ ತುಂಬ ವೆಲ್ ಮೇಂಟೆನೆಂಟ್ ಡಾಗ್ ಸರ್. ಇದು ಸುಮ್ಮನೆ ನಾಯಿ ನೋಡೋಕೆ ಮಾತ್ರನೇ ಒಂದು ಸ್ವಲ್ಪ ರ್ಯಾಶ್ ಥರ ಕಾಣಿಸ್ತದೆ, ಅದೇ ರ್ಯಾಶ್ ಎಲ್ಲ ಏನಿಲ್ಲ ಸರ್. ತುಂಬ ಒಬಿಡಿಯಂಟ್ ಡಾಗು, ಯಾರು ನೋಡಿದ್ರೂ ಒಂದು ಸ್ವಲ್ಪ ಪ್ರೀತಿ ತೋರಿಸೋ ಡಾಗ್. ಇದು ನೋಡೋಕೆ ಮಾತ್ರನೇ ಒಂದು ಸ್ವಲ್ಪ ಭಯಂಕರ, ಅದೆಲ್ಲ ಸುಮ್ಮನೆ ಮಾತು ಸರ್. ಬಾಕ್ಸರ್ ಅಂದರೆ ತುಂಬ ವೆಲ್ ಜೆನೆಟಿಕ್ ಡಾಗ್ ಅಂದರೆ ಬಾಕ್ಸರ್ ಸರ್. ಸರ್, ನೇಚರ್ ಅಂತಂದರೆ ಅದ್ರ ಬಗ್ಗೆ ನೀವೇ ನೋಡ್ಬೋದು. ನಾವು ಏನು ಕಮೆಂಟ್ ಕೊಡ್ತೀರಿ ಆ ತಕ್ಕಂತಾನೆ ಅದು ಪಳಗೋದು ಸರ್. ಅದು ಸುಮ್ಮನೆ ಬೊಗಳೋದಾಗಲಿ, ಸುಮ್ಮನೆ ಬೇರೆಯವ್ರಿಗೆ ತೊಂದರೆ ಕೊಡೋದು ಅದೆಲ್ಲ ಏನಿಲ್ಲ ಸರ್. ತುಂಬ ಒಂಥರ ವೆಲ್ ಬಿಹೇವಿಯರ್ ಡಾಗ್ ಸರ್ ಇದು. ಸರ್, ಇದರಲ್ಲಿ ಟೋಟಲಿ 5-6 ಕಲರ್ಸ್ ಬರ್ತಾರೆ ಸರ್. ಒಂದು ಫಾನ್ ನೋಡಿ, ಇದು ಬಂದ್ಬಿಟ್ಟು ಫಾನ್ ವಿತ್ ಮಾರ್ಕಿಂಗು. ಇದು ಬಂದ್ಬಿಟ್ಟು ತುಂಬ ರೇರ್ ಕಲರ್, ರಿವರ್ಸ್ ಬ್ರಿಂಡಲ್ ಅಂತಾರೆ ಇದಕ್ಕೆ, ಅಮೆರಿಕನ್ ಟೈಪ್ ಇದು. ಆಮೇಲೆ ಇದರಲ್ಲಿ ವೈಟ್ ಒಂದು ಬರ್ತೈತೆ, ಆಮೇಲೆ ಫುಲ್ ಫಾನ್ ವಿತ್ ಬ್ಲ್ಯಾಕ್ ಮಾಸ್ಕ್ ಅಂತ ಬರ್ತೈತೆ. 4-5 ಕಲರ್ಸ್ ನಿಮಗೆ ಬಾಕ್ಸರಲ್ಲಿ ನೋಡ್ಬೋದು ಸರ್. ನೀವು ಇಲ್ಲ ಸರ್, ನಮ್ದು ಬೋದು ಸರ್, ನಮ್ದು ಮೇಲ್ ಆ್ಯಂಡ್ ಫಿಮೇಲ್. ನಾವು ಬೇರೆ ಹತ್ರ ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಡು ನಾವು ಸೇಲ್ ಮಾಡೋಂಗಿಲ್ಲ. ನನ್ನ ಹತ್ರನೇ ಇರೋದು ಮೇಲು, ನನ್ನ ಹತ್ರನೇ ಇರೋದು ಫಿಮೇಲ್ಸು. ಸೊ ಕ್ಲೈಂಟ್ಸ್ ಕೂಡ ಫ್ಲಸ್ಟೇ ಬಂದು ನನ್ನ ಹತ್ರ ತೊಗೊಳ್ಬೇಕಾದ್ರೆ ನಾನು ಒಂದು ತಂದೆನ ತೋರಿಸಿ ತಾಯಿನ ತೋರಿಸ್ಬಿಟ್ಟು ಸರ್ ನಾವು ಸೇಲ್ ಮಾಡೋದು. ಏನಕ್ಕೋಸ್ಕರ ಅಂದರೆ ಬೇರೆಯವರು ಸುಮಾರು ಜನ ಬರೀ ಎಲ್ಲೋ ಒಂದು ಕಡೆ ಫುಲ್ ಪಪ್ಪೀಸ್ ತೊಗೊಂಡು ಫೋಟೋ ಒಂದು ತೋರಿಸ್ ನಮ್ದು. ನಾವು ಬಂದ್ಬಿಟ್ಟು ಫುಲ್ ಪ್ರೊಫೆಷ್ನಲ್ ಬ್ರೀಡರ್ ಸರ್. ನಾವು A to Z ಎಲ್ಲ ಅದರದ್ದು ಹಿಸ್ಟ್ರಿ ಬ್ಯಾಕ್ ಹಿಸ್ಟ್ರಿ ತೋರಿಸ್ಬಿಟ್ಟೆ ನಾವು ಫುಲ್ ಪಪ್ಪೀಸ್ನ ಸೇಲ್ ಮಾಡೋದು ಸರ್. ನಾವು
ಸರ್ ನಾವು ಸ್ಟಡ್ ಅಂತಂದ್ರೆ ನೋಡಿ, ಇವಾಗ ಒಂದು 3-4 months ಅಲ್ಲಿ ನಾವು ಸಾಕ್ತೀರಿ ಸರ್, ನಾವು ಅದನ್ನ ಹಂಗೆ ಹಂಗೆ ಒಂದು 1 ಇಯರ್ ಅಲ್ಲಿ ಅದನ್ನ ಪಪ್ಪಿ ಕ್ಲಾಸ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತೀರಿ, ಆಮೇಲೆ ಜೂನಿಯರ್ ಕ್ಲಾಸ್ ಅಂತ ಆಮೇಲೆ ಇದು ಮಾಡ್ತೀರಿ, ಇಷ್ಟೆಲ್ಲ ಕ್ಲಾಸಸ್ ಇದು ಮಾಡಿ ಆಮೇಲೆ ಲಾಸ್ಟ್ 4 CC ಕಂಪ್ಲೀಟ್ ಆಗಿ ಸರ್ ನಾವು ಚಾಂಪಿಯನ್ ಮಾಡೋದು ನಾವು, ಆಮೇಲೆ ನಾವು ಸ್ಟಡ್ ಅಂತ ನಾವು ಸ್ಟಾರ್ಟ್ ಮಾಡ್ತೀರಿ. ಹೌದು, ನಮ್ದು ಮೇನ್ ಕಾನ್ಸೆಪ್ಟ್ ಶೋ ಸರ್ ನಮ್ದು. ಹಾಂ ಸರ್, ಟೋಟಲಿ ನಂದು ನೀವು ನಮ್ಮ ಶಾಪಿಗೆ ಬಂದರೆ ನನ್ನ ಮೆಡಲ್ಸ್ ನೋಡ್ಬೋದು, ನನ್ನ ಮೆಡಲ್ಸ್ ಮತ್ತು ಟ್ರಾಫೀಸು ಸುಮಾರು ಒಂದು 60-70 ಶೋಸ್ ನಾನು ಕಾಂಪಿಟೇಷನ್ ಮಾಡಿದ್ದೀನಿ ಸರ್. ನಾನು ಮೇನ್ ಸ್ಪೆಷಲ್ ಅಂತಂದರೆ ಗೋಲ್ಡನ್ ರಿಟ್ರೀವರ್ ಪ್ಲಸ್ ಬಾಕ್ಸರ್ಸಲ್ಲಿ ನಾನು ಚಾಂಪಿಯನ್ ಸರ್. ನಾವು ಸ್ಟೆಡ್ ಡಾಗ್ಸ್ಗೂ ಬೆಳಿಗ್ಗೆ ಬಂದ್ಬಿಟ್ಟು 1 ಲೀಟ್ರ್ ಮಿಲ್ಕು 2 ಹಸಿ ಮೊಟ್ಟೆ ಅದರಲ್ಲಿ ಸೇರಿಸ್ಕೊಟ್ಬಿಡ್ತೀರಿ. ಆಫ್ಟರ್ನೂನ್ ಟೈಮು ಚಿಕನ್ ರೈಸು, ನೈಟ್ ಟೈಮು ಪೆಡಿಗಿರಿ ಸ್ಟಾರ್ಟರ್, ಯಾವ ಸ್ಟಾರ್ಟರ್ ಆಗಲಿ ಫುಲ್ ಪೆಡಿಗಿರಿ ಪ್ರೋ ಯಾವುದೋ ಒಂದು ಡ್ರೈ ಫುಡ್ಡು ನಾವು ಕೊಡಲೇಬೇಕು ಸರ್. ಸ್ಟೆಡ್ ಡಾಗ್ಸ್ಗಳಿಗೆ ಕಂಪಲ್ಸರಿ ಇದನ್ನು ನಾವು ಕೊಡಲೇಬೇಕು. A-Z ನನ್ನ ಹತ್ರ ಸ್ಟಡ್ಡಿಗೆ ನನ್ನ ಹತ್ರ ಸಿಗ್ತದೆ ಸರ್. ನನ್ನ ಹತ್ರ ಟೋಟಲು 17-18 ವೆರೈಟಿ ಡಾಗ್ಸು ನನ್ನ ಹತ್ರ ಸಪ್ರೇಟ್ ಎಲ್ಲ ಫುಲ್ ವೆರೈಟಿ ವೆರೈಟಿ ಡಾಗ್ಸ್ ಐತೆ. ಟಾಯ್ ಬ್ರೀಡ್ ಅಂತ ನೀವು ತೊಗೊಂಡ್ರೆ ಜೈನ್ ಬ್ರೀಡ್ ತನಕ ನನ್ನ ಹತ್ರ ಸ್ಟಡ್ ಡಾಗ್ಸ್ ನಿಮ್ಮಲ್ಲಿ ಸಿಗ್ತೈತೆ ಸರ್. ಹೌದು ಸರ್, ಹೌದು ಸರ್, ಇದೆಲ್ಲ ಸೀಸಿಸ್ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಚಾಂಪಿಯನ್ ಡಾಗ್ ಸರ್ ನಮ್ಮಲ್ಲಿ. ಹಾಂ, ಎಲ್ಲ ನಿಮಗೆ ನಾವು ಸ್ಟಡ್ಡಿಗೆ ನಾವು ಕೊಡೋಕೆ ಫುಲ್ ಮುಂಚೆ ನಾವು ಸರ್ಟಿಫಿಕೇಟ್ ತೋರಿಸಿನೆ ನಿಮ್ಗೆ ನಾನು ಸ್ಟಡ್ ಮಾಡ್ತೀರಿ ಸರ್ ನಿಮಗೆ. ಸರ್ ನೋಡಿ, ಇದರಲ್ಲಿ 2 types ಆಫ್ ಕ್ವಾಲಿಟಿ ಐತೆ. ಒಂದು ನಾರ್ಮಲ್ ಕ್ವಾಲಿಟಿ, ಅದು ಪೆಟ್ ಕ್ವಾಲಿಟಿ. ಪೆಟ್ ಕ್ವಾಲಿಟಿ ಡಾಗ್ಸ್ ಎಲ್ಲ ನಿಮಗೆ 15-12 ರೇಂಜಲ್ಲೆಲ್ಲ ನಿಮಗೆ ಪೆಟ್ ಕ್ವಾಲಿಟಿ ನಿಮಗೆ ಸಿಗ್ಬಿಡ್ತೈತೆ. ಅದೇ ನಿಮಗೆ ಶೋ ಕ್ವಾಲಿಟಿ ಅಂತಂದರೆ ಯಾರು ಕಡಿಮೆ ಕೊಡಲ್ಲ. ಏನಕ್ಕೋಸ್ಕರ ಕಡಿಮೆ ಕೊಡಲ್ಲ ಅಂತಂದರೆ, ಸೊ ಅವರೂ ಫುಲ್ ಪ್ರೊಫೆಷ್ನಲ್ ಆಗಿ ಶೋಸ್ ಮಾಡಿ, ಸೊ ಇಲ್ಲಿಂದ ಕನ್ಯಾಕುಮಾರಿ ತನಕ ಅವರು ತೊಗೊಂಡು ಅವರು ಶೋ ಮಾಡಿರ್ತಾರೆ. ಸೊ ಯಾರೂ ಅಷ್ಟೇ ಅದ್ರದ್ದು ಲೈನೇಜು ನನ್ನ ಮೇಲ್ ಲೈನೇಜು ಯಾರು ಕಡಿಮೆ ಒಂಥರ ಚೀಪ್ ಪ್ರೈಸಲ್ಲಿ ಕೇಳಬಾರ್ದು. ಏನಕ್ಕೋಸ್ಕರ ಅದ್ಬಿಟ್ಟು ಶೋಲಿ ಅಷ್ಟು 1000 ಜನ ಮುಂದೆ ಅದು ವಿನ್ ಅದ್ಬಿಟ್ಟು ವಿನ್ ಆಗಿರ್ತೈತೆ. ಸೊ ಯಾರು ನಿಮಗೆ ಚೀಪಲ್ಲಿ ಯಾರು ನಿಮಗೆ ಶೋ ಕ್ವಾಲಿಟಿ ಡಾಗ್ಸ್ ಚೀಪ್ ಪ್ರೈಸಲ್ಲಿ ಯಾರು ಕೊಡೋದಿಲ್ಲ ಸರ್. ಎಲ್ಲ ಸರ್ ಶೋ ಕ್ವಾಲಿಟಿ ಅಂದರೆ ಅದು ಲೈನೇಜ್ ಮೇಲೆ ಅದು ಡಿಪೆಂಡ್ ಅದು. ಸೊ ಬೋತ್ ಮಾಮ್ ಆ್ಯಂಡ್ ಫಾದರ್ ಎರಡೂ ಚಾಂಪಿಯನ್ಸು ಸರ್. ನಾವು ನಿಮ್ಮ ಥರನೇ ಒಂದು ಮೇಲ್ಸ್ ಆಗಬೇಕು ನಮ್ಮ ಮನೆಗೆ, ಆದರೆ ನನಗೆ ಶೋ ಮಾಡೋ ಫುಲ್ ಪರ್ಪಸ್ ಇಲ್ಲ. ಆದರೆ ಒಂದು ಒಳ್ಳೆ ಶೋ ಕ್ವಾಲಿಟಿ ಡಾಗ್ ಬೇಕಂದ್ರೆ ನಮ್ಮ ಹತ್ರ ವಿತ್ KCI ಪೇಪರ್ 30-35 ರೇಂಜಲ್ಲಿ ಸಿಗ್ತೈತೆ. ಇಲ್ಲ ಸರ್, ನಮಗೆ ಪೇಪರ್ಸ್ ಏನು ಬೇಡ, ಬರೀ ನಾವು ಒಂದು ಪೆಟ್ಟಾಗಿ ಸಾಕೊಂಡು ಬಿಡ್ತೀವಿ ಫುಲ್ ಮನೇಲಿ ಅಂತಂದರೆ. ಸೊ ನನ್ನ ಕಸ್ಟಮರ್ ಮೇಲೆ ನಾನು ಡಿಪೆಂಡ್ ಮಾಡಿ ಬಾ ಇಲ್ಲಿ ಬರಮ್ಮ ನನ್ನ ಕಸ್ಟಮರ್ ಮೇಲೆ ನಾನು ಫುಲ್ ಡಿಪೆಂಡ್ ಮಾಡಿ. ಸೊ ಯಾವ ಥರ ಒಂದು ಬೆಸ್ಟ್ ಪ್ರೈಸನ್ನು ನಾನು ಬೇಕಾದ್ರೆ ಅವ್ರಿಗೆ ನಾನು ಸೇಲ್ ಮಾಡಿಕೊಡ್ತೀನಿ ಸರ್ ಅವ್ರಿಗೆ. ಸರ್ ನಮ್ಮದು ಕೆನಲ್ ಡೈಲಿ ರೂಟೀನ್ ಅಂತಂದರೆ ನಾವು 2-3 times ಇದನ್ನು ವಾಕ್ ಮಾಡಿಸ್ಲೇಬೇಕು. ನಾನು ಕೊಡೋ ಕ್ಲೈಂಟ್ಸಿಗೆ ಕೂಡ ಅಡ್ವೈಸ್ ಮಾಡೋದು ಏನಕ್ಕಂದರೆ ಇದನ್ನು ಸುಮ್ಮನೆ ಒಂದೇ ಕಡೆ ನಾವು ಕಟ್ಟಾಕೊಂಡ್ರೆ ಅದನ್ನು ನಾವು ನಾಯಿಲಿ ಸಾಕೋದೇ ಅದು ಒಂಥರ. ಅದನ್ನು ಸ್ವಲ್ಪ ಹೊತ್ತು ಫ್ರೀ ಆಫ್ ಬಿಟ್ಟು ಸುಮ್ಮನೆ ಒಂದು ಬೆಳಿಗ್ಗೆ ಒಂದು 1/2 hour 40 minutes ಅದ್ರ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡಿದ್ರೆ ನಾಯಿಗೂ ಸ್ವಲ್ಪ ಮೈಂಡು ರಿಲ್ಯಾಕ್ಸೇಷನು ಸ್ವಲ್ಪ ಕಾಲು ಕೈ, ಯಾಕಂದರೆ ಎನಿ ಟೈಮ್ ನಾವು ಗೂಡಲ್ಲೆಲ್ಲ ಫ್ಲಾಗ್ ಬರ್ತದೆ ಸರ್ ಯಾವುದೇ ಕಾರಣಕ್ಕೂ. ಅದನ್ನು ಸ್ವಲ್ಪ ಪ್ಲೇನ ಇದು ಮಾಡಿಸ್ಕೊಂಡು, ಯಾಕಂದರೆ ನಮ್ಮ ಮಕ್ಕಳ ಥರನೇ ನಾವು ಸಾಕಬೇಕು. ನಾಯಿಗಳ ಥರ ಯಾವುದೇ ಕಾರಣಕ್ಕೂ ಯಾರು ನೋಡ್ಕೊಳ್ಬೇಡಿ. ಅದು ನಮ್ಮ ಪ್ರೀತಿ ಒಂಥರ, ನಾವು ಎಷ್ಟು ಒಂದು ಲವ್ವನ್ನು ಅಫೆಕ್ಷನ್ ತೋರಿಸೋದೋ ಅದು ನಮ್ಮ ಹತ್ರ ಆಪೋಸಿಟ್ ಅದು ನಮ್ಮ ಹತ್ರ ತೋರಿಸ್ತಿದೆ ಸರ್. ಅದು ಖಂಡಿತ ಸರ್, ಖಂಡಿತ ಖಂಡಿತ ಆಲ್ ಓವರ್ ಇಂಡಿಯಾಲಿ ಸರ್. ನಾನು ಸರ್ ನೋಡಿ, ಅನ್ನೋನ್ ಪರ್ಸನ್ ಅಂತಂದರೆ ನಾವು ಕ್ಯಾಶ್ ಮೀಟಿಂಗ್ ಸರ್ ನಾವು ಫುಲ್ ಮಾಡಿಸ್ಕೊಳ್ತೀವಿ. ಯಾಕಂದರೆ ಫಸ್ಟ್ ಒಂದು ಸತಿ ನಾವು ರಿಲೇಷನ್ ನಾವು ಹೆಂಗೆ ಬೆಳೆಸ್ಕೊಳ್ತಿರೋ ಅದೇ ಥರನೇ ಹಂಗೆ ಸ್ಟಾರ್ಟಿಂಗೆ ಅವರು ಫುಲ್ ಪಪ್ಪಿ ಟಮ್ ಇದು ಮಾಡ್ಕೊಂಡು ಆಮೇಲೆ ಫುಲ್ ಪಪ್ಪಿ ಫ್ಲಾಕ್ ಇಲ್ಲ. ಯಾಕಂದರೆ ಇದರಲ್ಲಿ ನಮ್ಮದು ಸುಮಾರು ಎಕ್ಸ್ಪೀರಿಯನ್ಸ್ ಫ್ಲಾಗ್ಬಿಟ್ಟಿದೆ, ಪಪ್ಪಿಗಂತ ಫುಲ್ ಮಾಡಿಬಿಡ್ತಾರೆ. ಆಮೇಲೆ ಅವರು ಇಲ್ಲ ಸರ್ ಪಪ್ಪಿ ಅವ್ರ ಹತ್ರ ಫ್ಲಾಕ್ ಇದ್ರೆ ಕೂಡ ಇಲ್ಲ ಅಂತ ಅವ್ರು ತಿಳಿಸ್ಬಿಡ್ತಾರೆ ಇದೆಲ್ಲ. ಸೊ ನಮ್ಮ ಹತ್ರ ಮೈ ಎಕ್ಸ್ಪೀರಿಯನ್ಸ್ ಎಲ್ಲ ನಾಗೈತೆ. ಏನಂತಂದರೆ ಸ್ಟಾರ್ಟಿಂಗ್ ನಾವು ಕ್ಯಾಶ್ ಮಾಡ್ಕೊಳ್ಳೋದು, ಆಮೇಲೆ ಅವ್ರು ಯಾಕಂದರೆ ನನ್ನ ಮೇಲೆ ನಾನು ಸ್ಟೆಟ್ ಕೊಡುವಾಗ ಅವು ಅದು ಹೋಲ್ ಅದು 5-6 ಬೇಬೀಸ್ ಅಲ್ಲಿ ಫ್ಲಾಕೋದ್ರು ಕೂಡ ಹೋಲ್ ಲಾಟ್ ನಾನೇ ಸರ್ ಅದನ್ನ ತೊಗೊಳ್ಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಅವ್ರ ಹತ್ರ ಕ್ರಾಸ್ ಮಾಡಿ ಟೈಮಲ್ಲಿ ನಾನು ತಿಳ್ಸ್ಕೊಂಡೆ ನಾನು ತೊಗೊಳ್ಳೋದು ಸರ್. ನಾನು